ನಿಮಗೆ ನಿಮ್ಮ ಬಿಸ್ನೆಸ್ನಲ್ಲಿ ಗ್ರೋ ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ನಮಸ್ಕಾರ, ನಾನು ಪ್ರತೀಕ್ಷಾ, ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಎಲ್ಲಿದ್ದೀನಿ ಅಂತ. ಲಾಸ್ಟ್ ಸಮ್ಮಿಟ್ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತಹ ಬೇರೆ ಜನರನ್ನ ನೀವು ಯಾವಾಗ ಮೀಟ್ ಆಗ್ತಿರೋ ಆಗ ನಿಮ್ಮ ಗ್ರೋತ್ ಚೆನ್ನಾಗಾಗುತ್ತೆ. ಯಾಕಂತ ಹೇಳಿದ್ರೆ, ನಿಮಗೆ ಬೇರೆ ಬೇರೆ ಜನರನ್ನ ಮೀಟ್ ಆಗ್ಲಿಕ್ಕೆ, ಅವರ ಅನುಭವವನ್ನ ಪಡ್ಕೊಳ್ಳಿಕ್ಕೆ, ಹಾಗೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ನೀವು ಪದೇ ಪದೇ ನಿಮ್ಮ ಪರಿಚಯದವರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಆಫೀಸ್ನಲ್ಲಿ ನೀವು ಮಾತಾಡ್ತಾ ಇದ್ದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಾವಿಯೊಳಗಿನ ಕಪ್ಪೆಯಾಗಿ ಹೋಗ್ತೀವಿ. ಆಮೇಲೆ ಎಷ್ಟೋ ಸಲ ನಮ್ಮ ಗ್ರೋತ್ಗೆ ಅವರು ಅಡ್ಡಿ ಕೂಡ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಆ ಫೀಲ್ಡಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಹಾಗೆಯೇ ಇನ್ನೂ ಕೆಲವೊಂದ್ಸಲ ಅವ್ರು ನಮ್ಮ ಕಾಂಪಿಟೇಟರ್ ಆಗಿರೋದ್ರಿಂದ, ಅಂದರೆ ಪರಿಚಯದವರೇ ಆಗಿರೋದ್ರಿಂದ, ಬಹುಶಃ ನಿಮಗೆ ಸರಿಯಾದ ರೀತಿಯಲ್ಲಿ ಅವರು ಗೈಡ್ ಕೂಡ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಇಂತಹ ಒಂದು ಕೆಲವೊಂದು ಕಾನ್ಫರೆನ್ಸ್ಗಳು ನಡೆದಾಗ, ನೀವು ಅಟೆಂಡ್ ಮಾಡಿದಾಗ ನಿಮಗೆ ಒಂದು ಅನುಭವ ಸಿಗುತ್ತೆ. ಹೊಸ ಹೊಸ ಜನರನ್ನ ಮೀಟ್ ಆದಾಗ ನಿಮಗೆ ನೆಟ್ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನನ್ನ ಒಂದು ಬೆಳವಣಿಗೆ ಒಂದು ವರ್ಷದಲ್ಲಿ ಯಾಕೆ ಹೆಚ್ಚಾಯಿತು ಅಂತಂದರೆ, ಇದೇ ಕಾರಣಕ್ಕೋಸ್ಕರ ನನಗೆ ಎಲ್ಲೆಲ್ಲಿ ಟ್ರೈನಿಂಗ್ಸ್ ಅಟೆಂಡ್ ಮಾಡಲಿಕ್ಕೆ ಸಿಗುತ್ತೋ, ಎಲ್ಲೆಲ್ಲಿ ನನಗೆ ಈ ಥರ ಸಬ್ಮಿಟ್ಗಳು ಸಿಗುತ್ತೋ, ನಾನು ಅಲ್ಲೆಲ್ಲ ಹೋಗಿ ಅಟೆಂಡ್ ಮಾಡಿರೋ ಕಾರಣ ನನಗೆ ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ತು. ಹಾಗೆಲ್ಲ ನನ್ನ ಒಂದು ಫ್ರೆಂಡ್ ಸರ್ಕಲ್ ತುಂಬ ಸ್ಟ್ರಾಂಗ್ ಆಯಿತು. ಅಂದರೆ ನನ್ನ ಫೀಲ್ಡಿಗೆ ಸಂಬಂಧಪಟ್ಟಂತಹ ಅಥವಾ ನನ್ನ ಫೀಲ್ಡಿಗೆ ಒಂದು ಪುಷ್ ಕೊಡುವಂತಹ ಫ್ರೆಂಡ್ಸ್ ಇರ್ಬೋದು ಅಥವಾ ಗೈಡ್ಸ್ ಇರ್ಬೋದು, ಮೆಂಟರ್ಸ್ ಇರ್ಬೋದು, ಅವರೆಲ್ಲ ನನಗೆ ಸಿಕ್ಕ ಕಾರಣ ನನಗೆ ಎಲ್ಲೇ ಒಂದು ಪ್ರಾಬ್ಲಮ್ ಬಂದಾಗ ಅಥವಾ ಎಲ್ಲೋ ನಾನು ಒಂದು ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸಿದಾಗ ನನಗೆ ಗೈಡ್ ಮಾಡಲಿಕ್ಕೆ, ಒಂದು ಪುಷ್ ಕೊಡಲಿಕ್ಕೆ ಅವರು ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಹಾಗೆ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಬಿಸ್ನೆಸ್ ಇರಲಿ, ನಿಮ್ಮ ಕೆಲಸ ಇರಲಿ, ಎಲ್ಲೇ ಇರಲಿ, ನೀವು ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸಿದಾಗ ನಾನೇ ಸಾಲ್ವ್ ಮಾಡ್ಕೋತೀನಿ, ನನ್ನ ಫ್ರೆಂಡ್ಸಿಗೆ ಹೇಳಿ ನಾನು ಸಮಾಧಾನ ಮಾಡ್ಕೋತೀನಿ ಅಂತಂದರೆ ನಿಮ್ಮ ಗ್ರೋತ್ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಹಾಗಾಗಿ ನಿಮಗೆ ಗ್ರೋತ್ ಬೇಕು ಅಂತ ಅನ್ನಿಸ್ದಲ್ಲಿ ಈ ರೀತಿಯಾದ ಒಂದು ಕಾನ್ಫರೆನ್ಸ್ ಆಗಲಿ ಅಥವಾ ಮೆಂಟರ್ಸ್ ಆಗಲಿ ಸಬ್ಮಿಟ್ ಆಗಲಿ ನೀವು ಅಟೆಂಡ್ ಆಗಿ, ಹಾಗೆಯೇ ನಿಮ್ಮ ನೆಟ್ವರ್ಕ್ನ ಆದಷ್ಟು ಎಕ್ಸ್ಪಾಂಡ್ ಮಾಡ್ತಾ ಹೋಗಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.